ನಮಸ್ಕಾರ ವೀಕ್ಷಕರೇ, ಇದು ಸುದ್ದಿಗಾರ ಯೂಟ್ಯೂಬ್ ಚಾನೆಲ್. ನಾನು ನಿಮ್ಮ ಲಾರಾ ಗೆಳತಿ ಚೇತನ. ಮಾಜಿ ಡಿಸಿಎಂ ಪರಮೇಶ್ವರ್ ಅಣ್ಣನ ಮಗಳೆಂದು ನಾಟಕ, ಲೋನ್ ಕೊಡಿಸುವುದಾಗಿ ಅಲವರಿಗೆ ವಂಚಿಸಿದ ಯುವತಿ. ಬೆಂಗಳೂರಿನಲ್ಲಿ ಅಕ್ಟೋಬರ್ 31ರಂದು ಮಾಜಿ ಉಪಮುಖ್ಯಮಂತ್ರಿ ಜಿ ಪರಮೇಶ್ವರ್ ಅಣ್ಣನ ಮಗಳೆಂದು ಹಲವಾರು ಮಂದಿಗೆ ವಂಚಿಸುತ್ತಿದ್ದ ಯುವತಿಯನ್ನು ಬೆಂಗಳೂರು ಪೊಲೀಸರು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಬಂಧಿತ ಯುವತಿ ಪಲ್ಲವಿ ಎಂಬಾಕೆ ಪ್ರಧಾನಮಂತ್ರಿ ಯೋಜನೆಯಡಿ ಸಾಲ ಕೊಡಿಸುವುದಾಗಿ ಜನರಿಗೆ ಹಣ ಪಡೆದು ಮೋಸ ಮಾಡಿದಳು ಎಂಬ ವಿಷಯ ಬೆಳಕಿಗೆ ಬಂದಿದೆ. ನಿರುದ್ಯೋಗಿಗಳು, ವಿದ್ಯಾವಂತರು, ಯುವಕರು, ಬಡ ಚಾಲಕರಿಗೆ ಈಕೆಯ ಟಾರ್ಗೆಟ್ ಆಗಿದ್ದು, ಲೋನ್ ಕೊಡಿಸುವುದಾಗಿ ಸುಮಾರು 10ಕ್ಕೂ ಹೆಚ್ಚು ಮಂದಿಗೆ ವಂಚಿಸಿದ್ದಾಳೆ ಎಂದು ಪೊಲೀಸರು ತಿಳಿಸಿದ್ದಾರೆ. ಕೆಂಗೇರಿ ಪೊಲೀಸರು ಆರೋಪಿತೆ ಪಲ್ಲವಿ ಎಂಬಾಕೆಯನ್ನು ಬಂಧಿಸಿದ್ದು ವಿಚಾರಣೆ ನಡೆಸಿದ್ದಾರೆ. ಬಂಧಿತ ಯುವತಿ ತಾನು ಸಮಾಜ ಸೇವಕಿ, ನಿರುದ್ಯೋಗಿ ಯುವಕರಿಗೆ ಬ್ಯಾಂಕ್ನಿಂದ ಸಾಲ ಕೊಡಿಸುತ್ತೇನೆ ಎಂದು ಅನೇಕರನ್ನು ನಂಬಿಸಿದ್ದಳು ಎನ್ನಲಾಗಿದೆ. ಈಕೆ ಲೋನ್ ಕೊಡಿಸುವ ನೆಪದಲ್ಲಿ ಮೈಸೂರಿನ ಯೋಗೇಶ್ ಎಂಬುವವರ ಕಾರನ್ನು ಬಾಡಿಗೆಗೆ ಪಡೆದು ಸುಮಾರು 40,000 ಕಿಲೋಮೀಟರ್ ಸುತ್ತಾಡಿಸಿ 4 ಲಕ್ಷಕ್ಕೂ ಹೆಚ್ಚು ಬಾಡಿಗೆ ಹಣ ಬಾಕಿ ಉಳಿಸಿಕೊಂಡಿದ್ದಾಳೆ. ಮೇ 30ನೇ ತಾರೀಕಿನಿಂದ ಅಕ್ಟೋಬರ್ 22ರವರೆಗೆ ಕಾರು ಬಾಡಿಗೆ ಪಡೆದು ತುಮಕೂರು, ರಾಮನಗರ, ಮೈಸೂರು ಮತ್ತು ಬೆಂಗಳೂರು ನಡುವೆ ಸುತ್ತಾಡಿದ್ದಳು. ಕಿಲೋಮೀಟರ್ಗೆ 10 ರೂಪಾಯಿನಂತೆ ಕಾರು ಬಾಡಿಗೆಗೆ ಪಡೆದು 6 ತಿಂಗಳಿನಲ್ಲಿ 40,000 ಕಿಲೋಮೀಟರ್ ಕಾರಿನಲ್ಲಿ ಓಡಾಡಿದಳು. ಒಟ್ಟು 4.30 ಲಕ್ಷ ಕಾರಿನ ಬಾಡಿಗೆಯಾಗಿತ್ತು. ಒಮ್ಮೆ ಪಲ್ಲವಿ ಕಾರಿನ ಟೈರ್ ಬದಲಾಯಿಸಲು 13,000 ಸರ್ವಿಸ್ಗೆ 8,000 ಸೇರಿ 21,000 ನೀಡಿದಳು. ಇನ್ನು 4 ಲಕ್ಷ ಬಾಡಿಗೆ ಹಣ ಬಾಕಿ ಉಳಿಸಿಕೊಂಡಿದ್ದಳು. ಪದೇ ಪದೇ ಬಾಡಿಗೆ ಹಣ ಕೇಳುತ್ತಿದ್ದ ಚಾಲಕನಿಗೆ ಮೈಸೂರಿನಲ್ಲಿ ಹುಣಸೂರಿನಲ್ಲಿ ಕೆಲವರು ಹಣ ಕೊಡಬೇಕು, ಅವರು ಕೊಟ್ಟ ಕೂಡಲೇ ಕೊಡುವೆ ಎಂದು ನಂಬಿಸಿದಳು. 3-4 ಬಾರಿ ಸುಳ್ಳು ಹೇಳಿ ಕ್ಯಾಬ್ನಲ್ಲಿ ಸುತ್ತಾಡಿದಳು ಎಂದು ಸಹ ತಿಳಿದು ಬಂದಿದೆ. ಕಾರಿನ ಬಾಡಿಗೆ ಹಣ ಕೇಳಿದ್ದಕ್ಕೆ ಚಾಲಕನನ್ನು ಪ್ರೀತಿಸುವ ನಾಟಕವಾಡಿದ್ದಾಳೆ. ನಿನ್ನನ್ನು ಪ್ರೀತಿಸುತ್ತಿದ್ದೇನೆ, ಮದುವೆಯಾಗು ಅಂತ ನಾಟಕ ಶುರು ಮಾಡಿದ್ದಾಳೆ. ಪಲ್ಲವಿಯ ಡ್ರಾಮಾವನ್ನು ಚಾಲಕ ಯೋಗೇಶ್ ಕಾರು ಮಾಲೀಕ ಜನಾರ್ದನ್ಗೆ ತಿಳಿಸಿದ್ದಾನೆ. ಬಳಿಕ ಯೋಗೇಶ್ ಮತ್ತು ಜನಾರ್ದನ್ ಪಲ್ಲವಿಯನ್ನು ಸದಾಶಿವನಗರ ಡಾಕ್ಟರ್ ಜಿ ಪರಮೇಶ್ವರ್ ನಿವಾಸಕ್ಕೆ ಕರೆದೊಯ್ಯುತ್ತಾರೆ. ಈ ವೇಳೆ ಮಾಜಿ ಡಿಸಿಎಂ ಜಿ ಪರಮೇಶ್ವರ್ ಪತ್ನಿ ಪಲ್ಲವಿ ನಮ್ಮ ಸಂಬಂಧಿಕಳಲ್ಲ, ಯಾವುದಕ್ಕೂ ನಮ್ಮ ಯಜಮಾನರ ಗಮನಕ್ಕೆ ತನ್ನಿ ಎಂದು ಹೇಳಿದ್ದಾರೆ. ನಂತರ ಚಾಲಕ ಯೋಗೇಶ್ ತುಮಕೂರಿನಲ್ಲಿ ಜಿ ಪರಮೇಶ್ವರ್ ಅವರನ್ನ ಭೇಟಿ ಮಾಡಿದ್ದಾನೆ. ಈ ವೇಳೆ ಪಲ್ಲವಿ ಯಾರೆಂಬುದೇ ಗೊತ್ತಿಲ್ಲ, ನೀವು ಕೂಡಲೇ ಪೊಲೀಸರಿಗೆ ದೂರು ನೀಡಿ ಎಂದು ಮಾಜಿ ಡಿಸಿಎಂ ಪರಮೇಶ್ವರ್ ಹೇಳಿದ್ದಾರೆ. ಇಷ್ಟೆಲ್ಲ ಆದ ಬಳಿಕ ಆರೋಪಿತೆ ಮತ್ತೊಂದು ನಾಟಕವಾಡಿದ್ದಾಳೆ. ಆಕೆಯನ್ನು ಬೆಂಗಳೂರಿಗೆ ಕರೆತರುವ ವೇಳೆ ತನ್ನನ್ನು ಕಿಡ್ನಾಪ್ ಮಾಡಲಾಗಿದೆ ಎಂದು ಪೊಲೀಸ್ ಕಂಟ್ರೋಲ್ ರೂಮ್ಗೆ ಕರೆ ಮಾಡಿದ್ದಾಳೆ ಎಂದು ತಿಳಿದು ಬಂದಿದೆ. ಆಕೆಯ ನಾಟಕವರಿತ ಕೆಂಗೇರಿ ಪೊಲೀಸರು ಯೋಗೇಶ್ಗೆ ಕರೆ ಮಾಡಿ ಕೂಡಲೇ ಮಹಿಳೆಯನ್ನು ಪೊಲೀಸ್ ಠಾಣೆಗೆ ಕರೆತರುವಂತೆ ಸೂಚಿಸಿದ್ದಾರೆ. ಬಳಿಕ ಕೆಂಗೇರಿ ಪೊಲೀಸ್ ಠಾಣೆಯಲ್ಲಿ ಮಹಿಳೆಯ ವಿಚಾರಣೆ ನಡೆಸಿದ್ದಾರೆ. ಈ ವೇಳೆ ಆಕೆ ತನ್ನ ತಪ್ಪನ್ನು ಒಪ್ಪಿಕೊಂಡಿದ್ದಾಳೆ. ಸದ್ಯ ಜ್ಞಾನಭಾರತಿ ಠಾಣೆ ಪೊಲೀಸರು ಆರೋಪಿತೆ ಪಲ್ಲವಿಯನ್ನ ಬಂಧಿಸಿ ಜೈಲಿಗಟ್ಟಿದ್ದಾರೆ. ನಮ್ಮ ಈ ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದ ಬೆಲ್ ಐಕಾನ್ ಅನ್ನು ಒತ್ತಿ.